ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಉತ್ತಮ ಮಂಗಳೂರಿಗಾಗಿ ಸ್ವಾಗತ. ಅಂದರೆ ಉತ್ತಮ ಮಂಗಳೂರಿಗಾಗಿ ಚರ್ಚೆ ಮಾಡ್ತಾ ಇದ್ದೇವೆ, ಅದಕ್ಕೂ ಕೂಡ ಸ್ವಾಗತ. ಸೊ ಉತ್ತಮ ಮಂಗಳೂರಿನ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಉತ್ತಮ ಜನರು ನಮ್ಮ ಜೊತೆಲಿ ಇದ್ದಾರೆ. ಸೊ ಈಗ ನಾವು ವಾಲ್ಟರ್ ಅವರ ಹತ್ರ ಕೇಳ್ತಾ ಇದ್ದೆ ನಾನು ವಿರಾಮಕ್ಕೆ ಮೊದಲು. ಒಂದು, ನೀವು 12 ವರ್ಷಗಳ ಹಿಂದೆ ಮಂಗಳೂರಿಗೆ ಬಂದಿದ್ದೀರಿ. ಸೊ ಅಲ್ಲಿ ಬಂದಾಗ ಇಲ್ಲಿಯ ಮಂಗಳೂರಿನ ವಾತಾವರಣ ಹೇಗಿತ್ತು ಅನ್ನೋದನ್ನು ನೆನಪಿಸಿಕೊಳ್ಳುವ ಒಂದು ಘಟನೆ ಹೇಳ್ಬೋದಾ ಅಂತ. ಒಂದು ಚಿಕ್ಕ ಒಂದು ಕರೆಕ್ಷನ್, 12 ವರ್ಷಗಳ ಮುಂದೆ ನಾನು ಇಲ್ಲಿಗೆ ಬಂದದ್ದಲ್ಲ, ನಾನು ಮಂಗಳೂರಿಗೆ ಬಂದು 28 ವರ್ಷಗಳು ದಾಟಿ ಹೋಯಿತು. ಹಣ್ಣು ಒಳ್ಳೆಯದಾಯ್ತು ಹೇಳಿ. ಆದರೆ ಮಂಗಳೂರಿನಲ್ಲೇ ನಾನು ಹುಟ್ಟಿ ಬೆಳೆದವನು. ಓಕೆ, ನಾನು ಇದನ್ನು ಮೊದಲೇ ಹೇಳಿದೆ. ನಾನು ಒಂದು ಘಟನೆ ನನ್ನ ಜ್ಞಾಪಕಕ್ಕೆ ಬರ್ತದೆ. ನಾನು ಚಿಕ್ಕವನಾಗಿರುವಾಗ ನಾನೊಂದು ಕ್ರೈಸ್ತ ಹಿನ್ನೆಲೆಯಿಂದ ಬಂದವನು. ನಮ್ಮ ಬೇರೆ ಬೇರೆ ಹಬ್ಬಗಳ ಸಮಯದಲ್ಲಿ ನಮ್ಮ ಮನೆಗಳಿಗೆ ಇತರ ಧರ್ಮಗಳನ್ನು ಅವರನ್ನು ಕರೆಯುವಂಥ ಒಂದು ವಾಡಿಕೆ ಇತ್ತು. ಮತ್ತು ಅವರ ವಿಧ ವಿಧವಾದಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವರು ನನ್ನನ್ನು ಕರೆಯುವುದಿತ್ತು. ಮತ್ತು ನಾವು ಆ ಕಾರ್ಯಕ್ರಮಗಳಿಗೆ ನಾವು ಹೋಗುವಂಥದ್ದು ಅದು ನನ್ನ ಮನಸ್ಸಿನಲ್ಲಿ ಈಗಲೂ ಕೂಡ ಅಚ್ಚಳಿಯದೆ ಉಳಿಯದೆ. ಈಗ ನೀವು ಒಂದು ವೇಳೆ ಈ ಪ್ರಶ್ನೆ ನನ್ನ ಹತ್ರ ಈಗ ಕೇಳಿದರೆ ನನ್ನ ಮಕ್ಕಳಾಗಲಿ ನನ್ನ ಮೊಮ್ಮಕ್ಕಳಾಗಲಿ ಹೇಳ್ತಾರೆ ಅದು ಎಂತ ಅಂತ ನಮ್ಗೆ ಗೊತ್ತಿಲ್ಲ. ಅವರಿಗೆ ವಾಟ್ಸಪ್ ಗೊತ್ತುಂಟು, ಇಮೇಲ್ ಗೊತ್ತುಂಟು, ಅಥವಾ ಈಗಿನ ಎಲ್ಲ ರೀತಿಯಾದಂಥ ನೂತನ ಎಲ್ಲ ವಿಚಾರಗಳು ಅವರಿಗೆ ಗೊತ್ತುಂಟು. ಆದರೆ ಸಹಬಾಳ್ವೆ ಅಂದರೆ ಏನು ಎಂಬುದು ಪಾಪ ನಮ್ಮ ಮಕ್ಕಳಿಗಾಗಿ ನಮ್ಮ ಮೊಮ್ಮಕ್ಕಳಿಗಾಗಿ ಗೊತ್ತಿಲ್ಲ ಅಂತ ನನಗೊಂದು ದುಃಖ ಆಗ್ತದೆ ಹೇಳಲಿಕ್ಕೆ. ಓಕೆ ಸರ್, ಸೈಫ್ ಅವರೇ, ನಾನು ನೆನಪು ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಕೂಡ ಮಾಡ್ತಾ ಇದ್ದೇನೆ. ಎಸ್ ಸರ್, ನಾನು ಹುಟ್ಟು ಬೆಳೆದಿರೋದು ಮಂಗಳೂರಲ್ಲಿ. ನಾನೊಂದು ಶ್ರೀರಾಮಕೃಷ್ಣ ಬಂಟ್ಸ್ ಹಾಸ್ಟೆಲ್ಸ್ ಶಾಲೆಯಲ್ಲಿ ಕಲಿತವನು. ಆಮೇಲೆ ಮದ್ರಸಗೂ ಹೋಗಿದ್ದೀನಿ. ಆಮೇಲೆ ಸೇಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಜೆಸ್ವೆಟ್ ಇನ್ಸ್ಟಿಟ್ಯೂಷನಲ್ಲಿ ಕಲ್ತಿದ್ದೇನೆ, ಅಲೋಷಿಯಸ್ಸಲ್ಲಿ ಜೆಸ್ವೆಟ್ ಮತ್ತು ಬ್ಯಾಂಗ್ಳೂರಲ್ಲಿ. ಸೊ 3 ಧರ್ಮಗಳ ಶಾಲೆಗಳಲ್ಲಿ ಕಲ್ತಿದ್ದೇನೆ. ಅದು ಮದ್ರಸ ಇರಲಿ, ಇಸ್ಲಾಮಲ್ಲಿರಲಿ, ಶ್ರೀರಾಮಕೃಷ್ಣ ಬಂಟ್ಸ್ ಹಾಸ್ಟೆಲಲ್ಲಿ ಸ್ಕೂಲಲ್ಲಿ, ಆಮೇಲೆ ಸೇಂಟ್ ಅಲೋಷಿಯಸ್ ಆ್ಯಂಡ್ ಸೇಂಟ್ ಜೋಸೆಫ್ಸ್ ಬ್ಯಾಂಗ್ಳೂರಲ್ಲಿ. ಸೊ ಇದು 3ರಲ್ಲಿ ನಮಗೆ ನಾವು ಕಲಿತಾ ಇರುವಾಗ ಅಲ್ಲಿ ಯಾವಾಗ ಕೂಡ ನಮಗೆ ಜಾತಿ ಭೇದ ಡಿಫ್ರೆನ್ಸಸ್ಸು ಮತ್ತು ಆರ್ಗ್ಯುಮೆಂಟ್ಸ್ ಆನ್ ರಿಲಿಜನ್ ಯಾವಾಗಲೂ ಆಗ್ತಿರಲಿಲ್ಲ. ಶಾಲೆಗಳಲ್ಲಿ ಇದು ಎಂಟ್ರಿ ಆಗ್ತೇ ಇರಲಿಲ್ಲ. ನಮ್ಮದು ಬರೀ ಕ್ಲಾಸ್ ಬಂಕ್ ಮಾಡೋದು ವಿಷಯ, ಮತ್ತು ಟೀಚರ್ಗೆ ಉಪದ್ರವ ಕೊಡೋದು ಸ್ಟೂಡೆಂಟ್ಸಲ್ಲಿ ಇರ್ತದಲ್ಲ ಆ ಥರದ್ದು ಡಿಸ್ಕಷನ್, ಮತ್ತು ಫೆಸ್ಟ್ ಅದೆಲ್ಲ ವಿಷಯ ಮಾಡಿ. ಬಟ್ ಈಗ ನಾವು ಯಂಗ್ಸ್ಟರ್ಸಲ್ಲಿ ಮಾತಾಡುವಾಗ ಬರೀ ಇದೇ ಜಾತಿ ವಿಷಯ ಮತ್ತು ಕಮ್ಯುನಲ್ ವಿಷಯ ಇದೇ ಕೇಳ್ತಾ ಇದ್ದೀವಿ ಸ್ಟೂಡೆಂಟ್ಸ್ಗಳಲ್ಲಿ. ಸೊ ದ್ಯಾಟ್ ಈಸ್ ಬೀನ್ ಅ ಬಿಗ್ ಡಿಫ್ರೆನ್ಸ್. ಇಟ್ ಹ್ಯಾಸ್ ಈವನ್ ರೀಚ್ಡ್ ಆರ್ ಯುನೋ ಸ್ಕೂಲ್ ಆ್ಯಂಡ್ ಕ್ಲಾಸ್. ಇಕ್ಬಾಲ್ ಭಾಯ್, ಅಂದರೆ ಆಪ್ 25 ಸಾಲ ಪಹಲೆ ಮಂಗಳೂರು ಆಯ್ತು, ಕ್ಯಾ ಕ್ಯಾ ಸೋಚ್ ಕ್ಯಾ ಆಯ್ತು ಮಂಗಳೂರು? ಹಮ್ ಏಕ ಛೋಟಾ ಸಾ ಬಿಸ್ನೆಸ್ ಲೇಕರ್ ಕೆ ಯಹಾಂ ಪರ್ ಆಯ್ತೆ ಸರ್. ಜೀ ಹಾಂ, ಉಸ್ಕೆ ಬಾದ್ ಪಹಲೆ ಸಿಂಗಲ್ ಆಯ್ ಥೆ ವೋ ಯಹಾಂ ಕಾ ಜೋ ವಾತಾವರಣ ಹಮೇ ಬಹುತ್ ಅಚ್ಚಾ ಲಗಾ. ಉಸ್ಕೆ ಬಾದ್ ಯೇ ಯಹಾಂ ಪರ್ ಜೋ ಯೇ ಮಂಗಳೂರು ಮೇ ಶಾಂತಿ ಔರ್ ಏಕ ಕ್ಲೀನ್ ಸಿಟಿ ಕೆ ನಾಮ್ ಸೇ ಯೇ ಮಂಗಳೂರು ಜಾನೆ ಜಾತೆ ಹೈ. 25 ಸಾಲ ಸೇ ಭಿ ಐಸಾ ಹೀ ಥಾ? ಹಾಂ, ವೋ ಪಹಲೆ ಸೇ ಭಿ ಕ್ಲೀನ್ ಸಿಟಿ ಹೈ. ಪಹಲೆ ಘರ್ ಜೋ ಥೆ ವೋ ಕಚ್ಚೆ ಥೆ, ಅಭೀ ಪಕ್ಕೆ ಹೋ ಗಯೆ ಹೈ. ಜೀ ಜೀ, ವೋ ದಿಲ್ ಪಹಲೆ ಬಡೆ ಥೆ ಪಕ್ಕೆ ಥೆ, ಅಭೀ ದಿಲ್ ಕಚ್ಚೆ ಹೋ ಗಯೆ ಹೈ. ಹಿಂದಿ ಮೇ ಬೋಲ್ತೆ ಹೈ. ಜೀ ಜೀ ಜೀ, ಬಿಲ್ಡಿಂಗ್ ಕಚ್ಚಿ ಔರ್ ಯೇ ದಿಲ್ ಪಕ್ಕಾ ಔರ್ ಬಿಲ್ಡಿಂಗ್ ಬಡೀ ಹೋತಿ ಜಾ ರಹಿ ಹೈ, ದಿಲ್ ಹಮಾರಾ ಜೋ ಹೈ ಕೋಯ್ ಕಚ್ಚಾ ಹೋತಾ ಜಾ ರಹಾ ಹೈ ಸರ್. ತೋ ಜಬ್ ಹಮಾರೆ ಬಚ್ಚೆ ಯಹಾಂ ಪರ್ ಫಿರ್ ಮೇ ಫ್ಯಾಮಿಲಿ ಭೀ ಲೇಕರ್ ಕೆ ಆ ಗಯಾ. ಉಸ್ಕೆ ಬಾದ್ ಯಹಾಂ ಪರ್ ಸೇಂಟ್ ರಿಟಾ ಸ್ಕೂಲ್ ಮಂಗಲಾ ದೇವಿ ಮೇ ಹಮಾರೆ ಬಚ್ಚೋ ಕೆ ಸಾಥ್ ಕೋಯ್ ಕಿಸ್ ತರಹ ಕಾ ಕೋಯ್ ಭೇದ ಭಾವ ನಹೀ ಹುವಾ ಹೈ. ಜೈಸೆ ಸಾರೇ ಬಚ್ಚೆ ಹೈ, ಹಿಂದೂ ಮುಸ್ಲಿಮ್ ಸಿಖ್, ತೋ ಉಸಿ ತರಹ ಸೇ ವ್ಯವಹಾರ ಹಮಾರೆ ಬಚ್ಚೋ ಕೆ ಸಾಥ್ ಹುವಾ ಹೈ. ಆಜ್ ಮೇರೇ ಜೋ ಲಡ್ಕಾ ಹೈ ಉಸ್ಕೋ ತುಳು, ಕನ್ನಡ, ಬೆಹರಿ ಸಭಿ ಭಾಷಾ ಉಸ್ಕೋ ಆತಿ ಹೈ. ನಮಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತದೆ, ಅಷ್ಟು ಇಷ್ಟು ಗ್ರಾಮರ್ ಅಲ್ಲಿ ಬರುವುದಿಲ್ಲ. ಸಮಸ್ಯೆ ಅರ್ಥ ಅರ್ಥ ಆಗ್ತದೆ ನಿಮಗೆ. ತುಳು ಅರ್ಥ ಪಂಡು ಪಾತ್ರ. ಓಕೆ, ವೆರಿ ಗುಡ್. ಓಕೆ, ಸೊ ಸೈ ಭಾಯ್, ನೀವು ಹೇಳ್ತಾ ಇದ್ರಿ ಅಂದರೆ ಈಗಿನ ಮಕ್ಕಳಲ್ಲಿ ಅಂದರೆ ಮಾತುಕತೆ ಆಗುವಾಗ ಒಂದು ಸೌಹಾರ್ದದ್ದು ಬಿಟ್ಟು ಅದು ಕೋಮು ಇದ್ರದ್ದು ಹಾಗೆ ಅನಿಸ್ತದೆ. ಎಲ್ಲರ ಹತ್ರ ಅಂಥದ್ದೇ ಒಂದು ವಾತಾವರಣ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ನಿಮ್ಮ ಅಂದರೆ ಇದು ಮೇಲ್ನೋಟಕ್ಕೆ ಮಾತ್ರವೋ ಅಥವಾ ಒಳಗಿನಿಂದ ಕೂಡ ಇಂಥದ್ದೇ ಇದೆಯಾ ಅಂತ ಅನಿಸ್ತಾ ಇದೆಯಾ? ಅಲ್ಲ ಸರ್, ಏನಂದರೆ ನಮಗೆ ನೋಡಿ, ನಮ್ಮ ನಮ್ಮ ಕಾಲೇಜ್ ಸ್ಕೂಲ್ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದವರೆಲ್ಲ ನಮ್ಮದು ಬಂಟರು ಇದ್ದರು, ಬಿಲ್ಲವರು ಇದ್ದರು, ಕ್ರಿಶ್ಚಿಯನ್ಸ್ ಇದ್ದರು, ಎಲ್ಲರೂ ಇದ್ದರು. ಗ್ರೂಪಲ್ಲಿ ಹೋಗ್ತಿದ್ವಿ ನಾವೆಲ್ಲ ಗೇಮ್ಸ್ ಆಡೋದು ಇದೆಲ್ಲ. ಈಗ ನಾವು ನೀವು ಚಿಕ್ಕ ಎಕ್ಸಾಂಪಲ್ ಸರ್, ನೀವು ನೆಹರು ಮೈದಾನಕ್ಕೆ ಹೋಗಿ ಅಲ್ಲಿ ಕ್ರಿಕೆಟ್ ಆಡುವುದು ಗ್ರೂಪ್ಸ್ ನೋಡಿ. ಅದು ಹಿಂದೂ ಗ್ರೂಪ್ ಬೇರೆ ಕ್ರಿಕೆಟ್ ಆಡುತ್ತೆ, ಕ್ರಿಶ್ಚಿಯನ್ ಗ್ರೂಪ್. ನಾವು ಆಗಿದ್ದು ನಾವು ಪದವ್ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ, ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಜೊತೆ ಸೇರಿ ಕ್ರಿಕೆಟ್ ಆಡ್ತಿದ್ವಿ ನಾವು ಟೀಮಲ್ಲಿ, ಒಂದೇ ಟೀಮಲ್ಲಿ ಎಲ್ಲಿದ್ದು. ಇಟ್ ಹ್ಯಾಸ್ ಕಮ್ ರೀಚ್ ಟು ಅ ಪಾಯಿಂಟ್, ಇದು ನಮ್ಮ ಕಮ್ಯುನಿಟಿಯಲ್ಲಿ ಬಂದಿದೆ. ಇದಕ್ಕೆ ನಾವು ಹೇಳೋದು ನೋಡಿ, ಸಮಾಜದಲ್ಲಿ ಕೆಟ್ಟತನ ಜಾಸ್ತಿ ಆಗಲಿಕ್ಕೆ ಕೆಟ್ಟವರು ಜಾಸ್ತಿ ಕೆಲಸ ಮಾಡೋದು ಬೇಡ, ಒಳ್ಳೆಯವರು ಸುಮ್ಮನಿದ್ದರೆ ಸಾಕಂತ ಹೇಳ್ತಾರೆ, ಕೆಟ್ಟತನ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ವೆನ್ ವಿ ಹ್ಯಾವ್ ಟು ಸ್ಟಾರ್ಟ್
waking up and saying, yes, raise your voice and tell the whole strong message in the community that we are one. Nobody can break us. Unity is strength. ಮಂಗಳೂರಿನಲ್ಲಿ ಒಳ್ಳೆಯವರು ಇದ್ದಾರೆ, ಆದರೆ ಬಾಯಿ ಮುಚ್ಚಿಕೊಂಡಿದ್ದಾರೆ. ಅಬ್ಸಲ್ಯೂಟ್ಲಿ ಓಕೆ ವಾಲ್ಡರ್ ಅವರೇ, ಇಂಥದೊಂದು ಪ್ರಯತ್ನದಿಂದ ಬಾಯಿ ಬಿಡಬಹುದು ಅಂತ ಅನಿಸುತ್ತೆ ನಿಮಗೆ? ಅಂದ್ರೆ ನೀವೇನು ಈಗ ವೈಯಕ್ತಿಕವಾಗಿ ನಾನು ಹೇಳುವುದಾದ್ರೆ, ನನ್ನ ಅನಿಸಿಕೆ ಮಾತ್ರವಲ್ಲ, ನಮ್ಮ ಜೊತೆಯಲ್ಲಿರುವಂತಹ ಅನೇಕರು ನಾವು ಸಾಧಾರಣವಾಗಿ ಮಾತಾಡಿದಂತಹ ವಿಚಾರಗಳು, ಇಂಥ ಒಂದು ಕಾರ್ಯಕ್ರಮ ಇದನ್ನು ಕ್ರಮಬದ್ಧವಾಗಿ ಮುಂದಿನ ದಿನಗಳಲ್ಲಿ ನಿಷ್ಠೆಯಿಂದ ನಾವು ಮಾಡುತ್ತಾ ಮುಂದುವರಿಯುವುದು ಮಾತ್ರ ಅಲ್ಲ, ಈಗ ಇರತಕ್ಕಂಥ ಬೇರೆ ಬೇರೆ ಸಂಘಟನೆಗಳು ಮಾತ್ರವೇ ಅಲ್ಲ, ಎಲ್ಲ ಸಂಘಟನೆಗಳು ಒಟ್ಟಾಗಿ ನಾವು ಸೇರಿ ಬರುವಂಥ ದಿನಗಳು, ಅದನ್ನು ಮುಂದಕ್ಕೆ ನಾವು ವೀಕ್ಷಿಸ್ತೇವೆ. ಯಾರ ವ್ಯತ್ಯಾಸ ಮಾಡದೆ, ಅವರು ಇವರು ಎಂಬಂಥ ವಿಭಜನೆ ಮಾಡದೆ, ನಾವು ಒಟ್ಟಾಗಿ ಮಂಗಳೂರನ್ನು ಉತ್ತಮವಾದಂಥ ಪಟ್ಟಣವನ್ನಾಗಿ ಮಾಡಬೇಕೆಂಬಂಥ ನಿಟ್ಟಿನಲ್ಲಿ ನಾವು ಕಾರ್ಯ ಮಾಡುವುದಾದರೆ, ಖಂಡಿತವಾಗಿಯೂ ಇದು ಮುಂದಿನ ದಿನದಲ್ಲಿ ಫಲಕಾರಿಯಾದಂಥ ಒಂದು ಚಳುವಳಿಯಾಗಿ ಮುಂದುವರಿಯುವುದರಲ್ಲಿ ಯಾವ ಸಂದೇಹ ಇಲ್ಲ ಎಂಬುದಾಗಿ ನಾನು ಖಂಡಿತವಾಗಿಯೂ ಹೇಳಬಲ್ಲೆ. ಸೈಫ್ ಅವರೇ, ಸೊ ಅಂದರೆ ಈಗ ಉತ್ತಮ ಮಂಗಳೂರಿಗಾಗಿ ನೀವೊಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಸೊ ಒಂದು ಪಾಸಿಟಿವ್, ಈಗ ನಾವು ನೀವು ಕೂಡ ಇಲ್ಲಿ ಪ್ರತಿಬಿಂಬಿಸ್ತಾ ಇರೋದು ಪಾಸಿಟಿವ್ ಅಂಶಗಳನ್ನೇ ಆಗಿದೆ. ಸೊ ನೆಗೆಟಿವ್ ಅಂದರೆ ಯಾಕೆ ಪಾಸಿಟಿವ್ ಅಂಶಗಳು ಇಲ್ಲವೇ ಇಲ್ವಾ ಮಂಗಳೂರಿನಲ್ಲಿ? ಹೇಗೆ ಇದೆ ಸರ್, ಪಾಸಿಟಿವ್ ಇದೆ, ಆದರೆ ಜನರು ಆ ಪಾಸಿಟಿವ್ ಜನರು ಇದ್ದಾರೆ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ನಾವು ಕೊಡಬೇಕು. ಇದು ಈ ಯುನೈಟೆಡ್ ಫಾರ್ ಬೆಟರ್ ಮ್ಯಾಂಗ್ಳೂರ್ ಇಸ್ ಅ ಪ್ಲಾಟ್ಫಾರ್ಮ್ ಫಾರ್ ಆಲ್ ದ ಪಾಸಿಟಿವ್ ಪೀಪಲ್ ಆ್ಯಂಡ್ ಪಾಸಿಟಿವ್ ಥಿಂಗ್ಸ್ ಇನ್ ಮ್ಯಾಂಗ್ಳೂರ್ ಟು ಬಿ ಹೈಲೈಟೆಡ್. ಅಂದರೆ ನಾವು ಜಾಸ್ತಿ ಕೇಳೋದಿರೋ ನೆಗೆಟಿವ್, ಅದರಿಂದ ಜಾಸ್ತಿ ಪಾಸಿಟಿವ್ ಇದೆ. ಅದು ನಾವು ಹೇಗೆ ಜನರಿಗೆ ತಲುಪಿಸೋದು ಅಂದರೆ, ಈ ಪ್ಲಾಟ್ಫಾರ್ಮ್ ಕೊಟ್ಟು ಇದರಲ್ಲಿ ಪಾಸಿಟಿವ್ನೆಸ್ ಈಚ್ ಆ್ಯಂಡ್ ಎವ್ರಿ ರಿಲಿಜನ್ ಇದೇ ಮೆಸೇಜ್ ಕೊಡ್ತದೆ. ನೋಡಿ, ನಾನೀಗ ಮಸೀದಿಗೆ ಹೋದರೆ ನನಗೆ ಬರೀ ನಮ್ಮ ಮೌಲಾನಾ ಸಾಬ್ ಏನು ಹೇಳ್ತಾರೆ ಅದೇ ಕೇಳೋದು. ಇವರು ಗುರು ಗ್ರಂಥ್ ಸಾಬ್ ಇವರು ಅವರು ಆ್ಯಂಡ್ ಇನ್ ಕ್ರಿಶ್ಚನ್ ಬಟ್ ಹೀ ಈಸ್ ಲಿಸ್ನಿಂಗ್ ಈಸ್ ಅವರ್ ಪೀಪಲ್ ಕ್ರಿಶ್ಚಿಯನ್ ಪೀಪಲ್ ಆರ್ ಲಿಸ್ನಿಂಗ್ ಅವರ್ದು. ಬಟ್ ದೇರ್ ಹ್ಯಾಸ್ ಟು ಬಿ ಅ ಪ್ಲಾಟ್ಫಾರ್ಮ್ ವೇರ್ ಈಚ್ ಆ್ಯಂಡ್ ಎವ್ರಿ ಸ್ಕಾಲರ್ ಫ್ರಮ್ ಎವ್ರಿ ರಿಲಿಜನ್ ಕ್ಯಾನ್ ಕಮ್, ಅಲ್ಲಿ ನಿಂತು ಮಾತಾಡ್ಬೋದು, ಅವರು ಬೇರೆ ರಿಲಿಜನ್ ಅವರು ಕೇಳಬೇಕು. ಯಾವುದೇ ಇದೇ ಮೆಸೇಜ್ ನಮ್ಮದರಲ್ಲಿದೆ, ಹೌದು, ಎಲ್ಲ ಒಂದೇ ಮೆಸೇಜ್, ನಾವು ಯಾಕೆ ಜಗಳಾಡೋದು ಮತ್ತೆ ಅಂತ. ಸೊ ದಿಸ್ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ದೇರ್ ಇಸ್ ನಥಿಂಗ್ ಇನ್ ರಿಲಿಜನ್ ದಟ್ ಈಸ್ ಬ್ರೇಕಿಂಗ್ ದೆಮ್, ಇಟ್ ಅವರ ಮನಸ್ಸು. ಈಗ ನೋಡಿ, ಸ್ವಚ್ಛ ಮಂಗಳೂರು ಅಂತ ಹೇಳಿದ್ರೆ ಕೇವಲ ರಿಲಿಜನ್ ಮಾತ್ರ ಇಟ್ಕೊಂಡು ನೋಡ್ತಾ ಇರೋದು ಸರಿಯಾ? ಅಂದ್ರೆ ನಾನು ಈಗ ನೀವು ನೋಡ್ತಾ ಇರೋದು ರಿಲಿಜನ್ ಮಾತ್ರ, ಉದರ ಹೊರತಾಗಿ ಬೇರೆ ಏನು ಇಲ್ವಾ ಅಂತ ನಾನು ಹೇಳ್ತಾ ಇರೋದು. ನೋಡಿ, ನಾವು ಈಗ ಪಾಸ್ಟ್ 2 ಇಯರ್ಸ್ ವಿ ಬಿನ್ ಟಾಕಿಂಗ್ ಟು ಡಿಫ್ರೆಂಟ್ ಕಮ್ಯುನಿಟಿ ಪೀಪಲ್. ಮೇನ್ ಪ್ರಾಬ್ಲಮ್ ಬರೋದು ರಿಲಿಜನ್ ಬೇಸ್ಡ್, ಇಲ್ಲಿ ಪ್ರಾಬ್ಲಮ್ ಇರೋದು. ಈ ರಿಲಿಜನ್ ಬೇಸ್ಡ್ ಪ್ರಾಬ್ಲಮ್ ಇಂದ ಬೇರೆ ಎಲ್ಲ ಪ್ರಾಬ್ಲಮ್ ಬರ್ತಾ ಇದೆ, ಆರ್ಥಿಕವಾಗಿ, ಐ ಮೀನ್ ಎಕನಾಮಿಕ್ ಪ್ರಾಬ್ಲಮ್ಸ್ ಇರಲಿ, ಸೋಷಿಯಲ್ ಪ್ರಾಬ್ಲಮ್ಸ್ ಇರಲಿ, ಎಲ್ಲ ಇದೆ. ಸೊ ಈ ರಿಲಿಜನ್ ಹ್ಯಾಸ್ ಬೀನ್ ದ ಮೇನ್ ಫೋಕಲ್ ಪಾಯಿಂಟ್ ಆಫ್ ಆಲ್. ಅದು ಏನು ಯಾವ್ದು ಬೇಕಾದ ಇನ್ಸಿಡೆಂಟ್ ಆಗಲಿ, ಅದರ ಹಿನ್ನೆಲೆ ಒಂದು ರಿಲಿಜಿಯಸ್ ಗ್ರೂಪ್ ಇದೆ, ಇಲ್ಲಾದ್ರೆ ರಿಲಿಜಿಯಸ್ ಬ್ಯಾಕ್ಗ್ರೌಂಡ್ ಇದೆ. ಸೊ ಇದನ್ನೇ ನಾವು ಫ್ರಂಟಲ್ಲಿ ಇಟ್ಬಿಟ್ಟು, ಸ್ಟಾರ್ಟಿಂಗ್ ಫ್ರಮ್ ದ ಹೇಳ್ತಾರೆ ರೂಟ್ ಕಾಸ್ ಅಂತ ಹೇಳ್ತೀವಲ್ಲ, ಅದನ್ನೇ ಮುಂದೆ ತಂದು ರಿಲಿಜಿಯಸ್ ಗುರುಗಳೇ ಈ ವಿಷಯ ಮಾತಾಡಿದ್ರೆ, ಇದೆಲ್ಲ ಮಾಡಬಾರ್ದು ಒಂದು ಮೆಸೇಜ್ ಸ್ಟ್ರಾಂಗ್ ಕೊಟ್ಟರೆ, ಅದ್ರ ಮುಂದೆ ನಾವು ಮುಂಚೆ ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್ ಅಂತ ಒಂದು ಪ್ರಯತ್ನ ಆಗಿರೋದು. ಓಕೆ, ನಾನು ನಿಮ್ಮ ಹತ್ರ ಮತ್ತೊಂದು ವಿಷಯಗಳು ಬರ್ತೇನೆ. ನಾನು ಇಕ್ಬಾಲ್ ಭಾಯ್ ಅಂದರೆ ಆಪ್ ಕಹಾಕೆ ಹೋ ಮುಂದೆ ಬರುತ್ತಾಗುತ್ತೆ. ಮೇ ಆ್ಯಕ್ಚುಲಿ ಯು ಪಿ ಸೇ ಉತ್ತರ ಪ್ರದೇಶ ಸೇ. ಜಿ ಅಚ್ಛಾ, ತೊ ಆಪ್ ಕಬ್ ಆಯ ಇದ್ರ? ಮೇ 94 ಮೇ ಯಹಾಂ ಪರ್ ಆಯಾ ಥಾ. ತೊ ತುಮ 94 ಮೇ ಆಪ್ ಕ್ಯಾ ಕಹಾಂ ಕಾಮ್ ಕರ್ ರಹೇ ಥೆ, ಮಂಗಳೂರು ಮೇ ಕಿಸ್ ಜಗಹ ಮೇ ಕ್ಯಾ ಕಾಮ್ ಕರ್ ರಹೇ ಥೆ? ಮೇ ಸ್ಟಾರ್ಟಿಂಗ್ ಮೇ ಯಹಾಂ ಪರ್ ಏಕ ಹ್ಯಾಂಡ್ಲೂಮ್ ಕಾ ಏಕ ಎಕ್ಸಿಬಿಷನ್ ಕೇ ಪರ್ಪಸ್ ಸೇ ಆಯಾ ಥಾ. ಜಿ ಉಸ್ಕೇ ಬಾದ್ ಯಹಾಂ ಪರ್ ಜೊ ದೋ ತೀನ್ ಬಾರ್ ಹಮ್ನೆ ಯಹಾಂ ಎಕ್ಸಿಬಿಷನ್ ಲಗಾಯಿ, ಫಿರ್ ಹಮ್ಕೋ ಯಹಾಂ ಸೇ ಲಗಾವ್, ಮಂಗಳೂರು ಸೇ ಲಗಾವ್ ಹೋ ಗಯಾ ಥಾ. ಯಹಾಂ ಕೇ ಜೊ ಪೀಪಲ್ ಹೈ ವೋ ಬಹುತ್ ಹೀ ಏಕ ವೆಲ್ಕಮ್ ಕರ್ನೆ ವಾಲೆ ಹೈನ್. ಜಿ ಜಿ ಜಿ. ತೊ ಹಮೇ ಉಸ್ಕೆ ಬಾದ್ ಫಿರ್ ಅಚ್ಛಾ ಲಗಾ. ಆಪ್ಕೋ 25 ಸಾಲ ಪಹಲೆ ಲಗಾವ್ ಹೋ ಗಯಾ ಔರ್ ಯಹಾಂ ಕೇ ಪೀಪಲ್ ವೆಲ್ಕಮ್ ಕರ್ನೆ ವಾಲೆ ಥೆ. ತೊ ಆಜ್ ಕೈಸಾ ಲಗ್ತಾ ಹೈ, ಆಜ್ ಭೀ ವೈಸೆ ಹೀ ಪೀಪಲ್ ಹೈ? ಹಂಡ್ರೆಡ್ ಯೇ 80% ತೊ ವೈಸೆ ಹೀ ಹೈ ಜೊ, ಲೇಕಿನ್ ಯೇ ಥೋಡಾ ಸಾ ಬದಲಾವ್ ಥೋಡಾ ಹೈ, ಥೋಡಾ ತೊ ಹೈ. ತೊ ಕ್ಯಾ ಬದಲಾವ್ ಹೈ, ಕೈಸಾ ಬದಲಾವ್ ಆಪ್ ಕ್ಯಾ ದೇಖೆ ಹೈ ಬದಲಾವ್? ಬದಲಾವ್ ಮೇ ಕ್ಯಾ ಅಭೀ ಜಗಹ ಜಗಹ ಯೇ ಜೊ ಹೈ ಏಕ ದುರ್ಘಟನೆ ಹೋನೆ ಲಗಿ ಹೈ, ಕಭಿ ಮಂಗಳೂರು ಬಂದ್ ನೀ ಹೋತಾ ಹೈ. ಆಪ್ನೆ ದೇಖಾ ಹೋಗಾ, ಮೇ ಹಮ್ ದೇಖ್ತೇ ಆ ರಹೇ ಹೈ, ಇಂಡಿಯಾ ಬಂದ್, ಭಾರತ್ ಬಂದ್ ಜಬ್ ಹೋತಾ ಹೈ ಯಾ ಕರ್ನಾಟಕ ಬಂದ್ ಹೋತಾ ಹೈ, ಮಂಗಳೂರು ಬಂದ್ ನೀ ಹೋತಾ ಥಾ ಪಹಲೆ. ಆಜ್ ಭೀ ಆಪ್ ಥೋಡಾ ದೇಖ್ತೇ ಹೋಂಗೆ. ತೊ ಉಸ್ಸೆ ಕ್ಯಾ ಪತಾ ಲಗ್ತಾ ಹೈ ಕಿ ಮಂಗಳೂರು ಮೇ ಜೊ ಬೇಕಾರ್ ಕೆ ಬಂದ್ ಸ್ಟ್ರೈಕ್ ವೋ ಉಸ್ಕೋ ಕೋಯಿ ನೀ ಮಾನ್ತಾ ಥಾ. ಯಹಾಂ ಕಾ ಆದ್ಮಿ ಏಕ ಅಪ್ನೆ ಬಿಸ್ನೆಸ್ ಸೇ ಅಪ್ನೆ ಜೊ ಹೈ ವ್ಯವಹಾರ ಸೇ ಜಾನಾ ಜಾತಾ ಹೈ. ಫಾಲ್ತು ಮೇ ಕ್ಯಾ ರೋಡ್ ಸೈಡ್ ಪೇ ಜಾ ಕರ್ಕೆ ಹಂಗಾಮಾ ಕರ್ನಾ, ಇಸ್ ತರಹ ಸೇ ನೀ ಜಾನಾ ಜಾತಾ. ಆಜ್ ಥೋಡಾ ಐಸಾ ಹೋತಾ ಹೈ, ಜಗಹ ಜಗಹ ಪರ್ ಐಸಾ ಹೋ ರಹಾ ಹೈ. ಯುಪಿ ಸೇ ಹೈ ತೊ ಆಪ್ ಅಪ್ನೆ ಪರ್ಟಿಕ್ಯುಲರ್ ಆಪ್ ಕೌನ್ ಸಾ ಗಾಂವ್ ಹೋಗಾ, ತೊ ವಹಾಂ ಕೆ ಗಾಂವ್ ವಾಲೆ ಅಪ್ನೆ ಮಂಗಳೂರು ಕೋ ಜಾನ್ತೇ ಹೈ? ಹಾಂ, ಹಮ್ ಜಬ್ ವಹಾಂ ಕೆ ಬಾರೇ ಮೇ ಬತಾತೇ ಹೈ ತೊ ವೋ ಜಾನ್ತೇ ಹೈ
यहाँ के फोटोज इमेज और यहाँ के आप नहीं बताते हो तो भी उनको कुछ जानकारी हो नहीं, मैंगलोर को एक्चुअली बैंगलोर समझते हैं सब जी। अच्छा हम जब उनको बताते हैं मैंगलोर फिर उसको डिटेल में बताना पड़ता है। ಸೊ ಈಗ ಬರ್ಬೇಕಾದ್ರೆ ಅಂದರೆ ಈಗ ನಾವು ನೀವು ಒಂದು ಉತ್ತಮ ಕಾರ್ಯಕ್ರಮ ರಿಲಿಜಿಯಸ್ ಅಂತ ಇಟ್ಕೊಂಡು ಹೋಗ್ತಾ ಇದ್ದೀರಿ ನಾವು ಅಂದರೆ ನಾವು ಯಾವುದನ್ನು ನಾವು ನೆಗ್ಲಿಜಿಬಲ್ ಅಂತ ನಾವು ಮಾಡಬೇಕು ಅಂದರೆ ನಿರ್ಲಕ್ಷ್ಯ ಮಾಡಬೇಕು ಆ ಕಾರ್ಯಕ್ರಮವನ್ನು ಅದೇ ವಿಷಯವನ್ನು ನೀವು ಮತ್ತೆ ಮತ್ತೆ ಎತ್ಕೊಂಡು ಹೋಗ್ತಾ ಇದ್ದೀರಿ ಅಂತ ನಮಗೆ ಅನಿಸ್ತಾ ಇದೆ ಸೊ ಅದಕ್ಕೆ ಹೊರತಾದ ರೀತಿಯಲ್ಲಿ ಇದನ್ನು ತೊಗೊಂಡು ಹೋಗೋಕ್ಕೆ ಸಾಧ್ಯ ಇದೆಯಾ ಅದನ್ನು ತಿಳ್ಕೊಳ್ಳಿಕ್ಕೆ ಬಯಸ್ತೀನಿ ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ ವೀಕ್ಷಕರ ವಿರಾಮದ ಬಳಿಕ ಚರ್ಚೆ ಮುಂದುವರಿಯುತ್ತದೆ।